ಇನ್ನೂ ಕೂಡ ವಿ ಸೋಮಣ್ಣ ಅವರ ಅಸಮಾಧಾನ ಶವನ ಆಗಿಲ್ಲ ಸೋಮಣ್ಣನ ಸಂಧಾನ ಬೆಂಗಳೂರಿನಿಂದ ದೆಹಲಿಗೆ ಶಿಫ್ಟ್ ಆಗಿದೆ ಇಂದು ಹೈಕಮಾಂಡ್ ಮಟ್ಟದಲ್ಲಿ ಸೋಮಣ್ಣ ಸಂಧಾನ ನಡೆಯುತ್ತೆ ಸೋಮಣ್ಣ ಸಂಧಾನಕ್ಕೆ ಹೈಕಮಾಂಡ್ ಬುಲಾವ್ ನೀಡಿದೆ ಅಮಿತ್ ಶಾ ಭೇಟಿಯಾಗಲಿದ್ದಾರೆ ಸಚಿವ ಸೋಮಣ್ಣ ಇವತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ ಸಂಧಾನ ಸಕ್ಸಸ್ ಆಗುತ್ತಾ ಬಿ ಜೆ ಪಿಯಲ್ಲೇ ಅಥವಾ ಎಲ್ಲ ಒಂದು ಕಡೆ ಅಸಮಾಧಾನ ಹಾಗೆ ಮುಂದುವರಿಯುತ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಸ್ಫೋಟಗೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಈಗಾಗಲೇ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ ಒಂದಷ್ಟು ವಿಚಾರಗಳ ಬಗ್ಗೆ ಅಲ್ಲಿ ಮಾತನಾಡಲಿದ್ದಾರೆ ತಮ್ಮ ಅಸಮಾಧಾನ ಏನಿದೆಯೋ ಅದನ್ನು ಹೊರಹಾಕಲಿದ್ದಾರೆ ಜೊತೆಗೆ ಈ ಅಸಮಾಧಾನಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಬಗೆಹರಿಯುವಂಥ ನಿಟ್ಟಿನಲ್ಲಿ ಸಂಧಾನವನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ ಚುನಾವಣೆ ಸಮೀಪಿಸ್ತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಪಕ್ಷಾಂತರ ಪರ್ವ ಅಂತೂ ಜೋರಾಗಿ ನಡೆಯುತ್ತೆ ಅನೇಕ ವಿಚಾರಗಳು ಅನೇಕ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಪಕ್ಷಾಂತರ ಪರ್ವ ಮಾಡ್ತಾ ಇರೋರ ಬಗ್ಗೆ ಬಿ ಜೆ ಪಿ ಮೇಲೆ ಈಗಾಗಲೇ ವಿ ಸೋಮಣ್ಣ ಅಸಮಾಧಾನಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಅನ್ನುವಂಥ ಒಂದಷ್ಟು ವದಂತಿಗಳು ಕೂಡ ಕೇಳಿ ಬರ್ತಾ ಇದೆ ಕಳೆದ ಎರಡು ವಾರಗಳಿಂದಲೂ ಕೂಡ ಕೂಡ ಇದೇ ರೀತಿಯಾಗಿ ಕೇಳಿ ಬರ್ತಾ ಇದೆ ಭಾರಿ ಸದ್ದು ಮಾಡ್ತಾ ಇದೆ ಆದರೆ ಈ ವಿಚಾರಕ್ಕೆಲ್ಲ ತೆರೆ ಎಳೆಯುವಂಥ ನಿಟ್ಟಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಆದರೆ ಸುದ್ದಿಗೋಷ್ಠಿಯ ನಂತರ ಈಗ ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದಾರೆ ಅಸಮಾಧಾನ ಇನ್ನೂ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಜೊತೆಗೆ ವದಂತಿಯ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಜೊತೆ ಇರುವಂಥ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು ಆ ವದಂತಿಗೆ ಸಂಬಂಧಿಸಿದಂತೆ ಸ್ವತಃ ಸೋಮಣ್ಣ ಸ್ಪಷ್ಟನೆಯನ್ನು ಕೊಟ್ಟರು ನಾನು ಅವರು ಸ್ನೇಹಿತರು ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಕಾಂಗ್ರೆಸ್ ಹೋಗುವ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಸಂಪರ್ಕಿಸಿಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೂಡ ಕೊಟ್ಟರು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ವದಂತಿಯನ್ನು ಯಾರೋ ಹಬ್ಬಿಸ್ತಾ ಇದ್ದಾರೆ ನನ್ನ ವಿರುದ್ಧವಾಗಿ ಒಂದಷ್ಟು ಷಡ್ಯಂತ್ರಗಳು ನಡೀತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಯಾವೆಲ್ಲ ಗೊಂದಲಗಳಿತ್ತೋ ಆ ಎಲ್ಲ ಗೊಂದಲಗಳಿಗೆ ಒಂದಷ್ಟು ತೆರೆ ಎಳೆಯುವಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ವಿ ಸೋಮಣ್ಣ ಮಾಡಿದ್ದಾರೆ